Hi friends, welcome back to my channel Arpita Cooking and Vlogs. Now we want to Infina home and kitchen appliances shop bandidini nodabodu. Varieties of mixer, cooker, water bottles ella ide. Iga namu demo torustare, now nodana. Idu Chamrajpete, idu opposite position barutte, alli barutte idu. ಇಲ್ಲಿ ಹೊಸ ಹೊಸ ಪ್ರಾಡಕ್ಟ್ಸ್ ಎಲ್ಲ ಇದೆ. ಒಂದೊಂದೇ ಡೆಮೋ ಎಲ್ಲ ನೋಡ್ಕೊಂತ ಹೋಗೋಣ ಅಂತ ನಾವು. ಹ್ಯೂಜ್ ವೆರೈಟೀಸ್ ಇದೆ ಇಲ್ಲಿ. ನಮ್ಮ ಬ್ಯಾಕ್ ಸೈಡ್ ಏನೋ ಒಂದು ಮಷಿನ್ ಇದೆ, ಚಿಮ್ನೀಸ್ ಇದೆ, ತವಾ ಇದೆ, ಕಾಪರ್ ಬಾಟಮ್ ಯುಟೆನ್ಸಿಲ್ಸ್ ಇದೆ ನೋಡಿ. ಹಾಗೆ ಇಲ್ಲಿ ಫೋರ್ ಬರ್ನಲ್, ತ್ರೀ ಬರ್ನಲ್, ಬ್ರೆಡ್ ಟೋಸ್ಟ್ ಮೇಕಿಂಗ್ ಎಲ್ಲ ಇದೆ ನೋಡಿ. ಪ್ರೆಸ್ಟೀಜ್ ಕಂಪ್ನಿದು ಸನ್ ಫ್ಲೇಮ್ ಕಂಪ್ನಿ. ಇನ್ನೊಂದು ಚಿಮ್ನೀಸ್ ಇದೆ ಹಾಗೆ ನೀವು ನೋಡ್ಬೋದು. ಫೋರ್ ಬರ್ನಲ್ ಸ್ಟವ್ ಇದೆ. ಇದು ಏನ್ ಪ್ರೈಸ್ ಫೋರ್ ಬರ್ನಲ್? ಓಕೆ ಬನ್ನಿ ನೋಡೋಣ. ಅಲ್ಲಿ ಒಂದು ದೋಸೆ ಮಾಡೋ ಮಷಿನ್ ಇದೆ, ಅದನ್ನ ಅವ್ರು ಈಗ ಎಲ್ಲ ಇನ್ಸ್ಟಾಲ್ ಮಾಡ್ತಾ ಇದಾರೆ ನೋಡೋಣ. ಇಲ್ಲಿ ನೋಡಿ ಪಿಜನ್ ಕಂಪ್ನಿದು ದೋಸೆ ತವಾ ಎಲ್ಲ ಇದೆ, ಕಡಾಯಿ ಇದೆ, ಐರನ್ ಬಾಕ್ಸ್ ಎಲ್ಲ, ಗ್ರೈಂಡರ್ಸ್ ಇದೆ ನೋಡಿ, ಕಾಪರ್ ಬಾಟಮ್ ಯುಟೆನ್ಸಿಲ್ಸ್ ಇದೆ, ಯೂನಿಕಾರ್ನ್ ಹಾಟ್ ಬಾಕ್ಸ್. ಮೋಸ್ಟ್ಲಿ ಇದು ಸ್ಕೂಲ್ ಮಕ್ಕಳಿಗೆ ಅನಿಸುತ್ತೆ. ಓಕೆ ಇದು ಹೊಸ ಥರ ಟಿಫನ್ ಬಾಕ್ಸ್ ಮಕ್ಕಳಿಗೆ. ಇಲ್ಲಿ ನೋಡಿ ಜಸ್ಟ್ ಇದನ್ನು ಎತ್ತಿಬಿಟ್ಟು ಇದು ಲಾಕ್ ಓಪನ್ ಮಾಡಬೇಕು ಬೋತ್ ಸೈಡ್. ಇದರಲ್ಲಿ ಒಳಗಡೆ ತುಂಬಾ ಕಂಪಾರ್ಟ್ಮೆಂಟ್ಸ್ ಇದೆ ನೋಡಿ, ಈ ಥರ ಹಾಟ್ ಬಾಕ್ಸ್ ಥರ. ಇಲ್ಲಿ ನೋಡಿ ಈ ಥರ ಹಿಂಗೆ ಮುಚ್ಚಿದ್ರೆ ಆಗೋಯ್ತು ಇದು ಲಾಕ್, ಚೆನ್ನಾಗಿದೆ. ಓಕೆ ಬ್ಯಾಕ್ ಸೈಡೇ ಇದೆ, ಪ್ರೈಸ್ 27. ಓಕೆ ಈಗ ದೋಸೆ ಮಷಿನ್ ಏನಂತಾರೆ ಅದಕ್ಕೆ, ದೋಸೆ ಪ್ರಿಂಟರ್. ನಾವು ಹೇಗೆ ಪೇಪರ್ ಮೇಲೆ ಜೆರಾಕ್ಸ್ ಎಲ್ಲ ಪ್ರಿಂಟ್ ತಗೊತೀವೋ ಆ ಥರ ಇದು ದೋಸೆ ಪ್ರಿಂಟರ್ ಅಂತೆ. ಇವರಿಲ್ಲಿ ಐಡಿ ಕಂಪ್ನಿದು ದೋಸೆ ಬ್ಯಾಟರ್ನ ಹಾಕ್ತಾ ಇದ್ದಾರೆ. ಇದಕ್ಕೊಂದು ಬಾಕ್ಸ್ ಥರ ಇದೆ, ಅದರಲ್ಲಿ ಫೋರ್ ಮಾಡ್ತಾ ಇದ್ದಾರೆ. ಇದು ಕರೆಂಟಿಂದ ರನ್ ಆಗುತ್ತೆ. ಇದು ಕ್ಲೀನಿಂಗ್ ಎಲ್ಲ ಹೇಗೆ? ಈ ಬ್ಯಾಟರ್ ಒಂದು ಲಾಸ್ಟ್ ಇದ್ರಲ್ಲಿ ಇದೊಂದು ಕ್ಲೀನ್ ಮಾಡ್ಕೋಬೇಕು. ಇದ್ ಮಾಡೋದು ಬೇಡವಾ? ಹಾಂ ಹಾಂ. ಇದು ಕಾಯಿಲ್ ಹೀಟ್ ಆಗಿದೆಯಾ? ಇನ್ನು ಹೀಟ್ ಆಗಿಲ್ಲ, ಹೀಟ್ ಆಗ್ತಾ ಇದೆ, ಪ್ರೀ ಹೀಟ್ ಆಗ್ತಾ ಇದೆ. ಓಕೆ ಇದ್ರಲ್ಲಿ ಕ್ಲೀನ್ ಮಾಡ್ಕೋಬೇಕು, ಇದನ್ನ ಕ್ಲೀನ್ ಮಾಡ್ಬೇಕಷ್ಟೇ. ಇದೇನು ಮಾಡಂಗಿಲ್ಲ, ಇದು ರಿಮೂವ್ ಮಾಡಿಬಿಟ್ಟು ನಾವು ಕ್ಲೀನ್ ಮಾಡೋಕ್ಕೆಲ್ಲ ಬರುತ್ತಾ? ಆ ಥರ ಎಲ್ಲ ಇದೆ. ಹ್ಞೂ. ಪ್ರೈಸ್ ಬಂದು ಎದುರು ಏನಿದೆ ಅದರ ಪ್ರೈಸ್? 16,000. ಮತ್ತೆ ಎಲ್ಲಿ ಸಿಗುತ್ತೆ ಮತ್ತೆ ಬೇರೆ ಶಾಪಲ್ಲಿ? ಬೇರೆ ಎಲ್ಲಿ ಶಾಪಲ್ಲೂ ಸಿಗಲ್ಲ ಮಮ್ಮಿ, ನಮ್ಮ ಹತ್ರ ಮಾತ್ರ ಸಿಗುತ್ತೆ. ನಾವು ಇದು ಫಸ್ಟ್ ಈ ಚೆನ್ನೈಯಿಂದ ತರಿಸಿರೋದು, ನಮ್ಮ ಹತ್ರ ಮಾತ್ರ ಇರುತ್ತೆ. ಇನ್ಫಿನಾ ಕಂಪ್ನಿ, ಇನ್ಫಿನಾ ಹೋಮ್ ಅಂಡ್ ಕಿಚನ್, ಹೋಮ್ ಅಂಡ್ ಕಿಚನ್ ಅಪ್ಲೈಯನ್ಸಸ್ ಮಾತ್ರ ಇಲ್ಲಿ ಮಾತ್ರ ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ, ಮತ್ತೆ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಖಂಡಿತ ನೀವೇ ಇದನ್ನ ಡೀಲರ್ಶಿಪ್ ತಗೊಂಡಿರೋದು. ಇದು ಯಾವ ಕಂಪ್ನಿದು? ಇವೋ ಚೆಫ್ ಕಂಪ್ನಿದಿದು, ಇಂಡಿಯಾದೇ ಮ್ಯಾನುಫ್ಯಾಕ್ಚರಿಂಗ್ ಇದು. ಒಂದು ಸೆಕೆಂಡ್ ಇಲ್ಲಿ ನೋಡಿ, ಇದು ಟೆಂಪ್ರೇಚರು ನಮಗೆ ಫುಲ್ ರೋಸ್ಟ್ ಥರ ಬೇಕಾದ್ರೆ 110 seconds ಇಟ್ಕೋಬೇಕು. ನೆಕ್ಸ್ಟು ಇದು ಥಿಕ್ನೆಸ್, ಯಾವ ಥರ ನಮ್ಗೆ ಥಿಕ್ನೆಸ್ ಬೇಕೋ ಆ ಥರ ಥಿಕ್ನೆಸ್ ಇಟ್ಕೋಬೇಕು. ಸೆಟ್ ದೋಸೆನೂ ಬರುತ್ತಾ? ಸೆಟ್ ದೋಸೆನೂ ಬರುತ್ತೆ. ನಾವು ಎಷ್ಟು ದೋಸೆ ಬೇಕೋ ಅಷ್ಟು ದೋಸೆ ಇಟ್ಕೋಬೇಕು. ನಮ್ಮಿರೋ ಬ್ಯಾಟರ್ ಕಮ್ಮಿಗೆ ನಾನು 2 ದೋಸೆ ಇಟ್ಟಿದ್ದೀನಿ.
ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಹೀಟ್ ತಾಕ್ತಾ ಇದೆ. ಇದು ನಾನ್ ಸ್ಟಿಕ್ ಮೇಲ್ಗಡೆ ಕೊಟ್ಟೈತಾ? ಈಗ ನಾವು ದೋಸೆ ಹಂಚಲ್ಲಿ ಮಾಡ್ತೀವಲ್ಲ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್? ಅದಕ್ಕೂ ಇದಕ್ಕೂ ಏನು ಡಿಫ್ರೆಂಟ್ ಅಲ್ಲ, ಒಂದು ಸೇಮ್ ಟೇಸ್ಟೇ ಬರುತ್ತೆ. ಅಲ್ಲ ಅಲ್ಲ, ಟೈಮಿಂಗ್ಸ್ ಇಲ್ಲಿ ನೋಡಿ, ಅದು ಟಚ್ ಆಗಿದೆ, ಈಗ ಅದು ರೊಟೇಟ್ ಆಗ್ತಾ ಇದೆ, ಇದು ತಾನೇ ಕೆಳಗಡೆ ಬಂತು. ಸರಿ, ಮುಂದೆ ದೋಸೆ ಚೆನ್ನಾಗಿದೆ. ದೋಸೆ ಮೇಕಿಂಗ್ ಮಷಿನ್, ದೋಸೆ ಪ್ರಿಂಟರ್ ಇದು. ಮೇಲ್ಗಡೆಯಿಂದ ಆಯಿಲ್ ಹಾಕ್ತಾ ಇದ್ದಾರೆ. ತಿರುವಕ್ಕದ ಹೇಗೆ ಅದೇ ಆಗುತ್ತೆ ಆಟೋಮೆಟಿಕ್ ಆಗಿ ಪ್ರಿಂಟರ್ ಪ್ರಿಂಟರ್ ಮ್ಯಾಮ್ ಇದಿಷ್ಟು ನಾವು ಯಾವ ಥರ ಬೋತ್ ಸೈಡ್ ರೋಸ್ಟ್ ಆಗುತ್ತಾ? ಇಲ್ಲ, ಒಂದೇ ಸೈಡ್ ಒಂದೇ ಸೈಡ್ ಆಗಿ ಬರುತ್ತೆ. ನಾವು ಮನೆಯಲ್ಲೆಲ್ಲ ದೋಸೆ ತಿರುವ ಹಾಕ್ತೀವಲ್ವ, ಆ ಥರ ಇಲ್ಲ. ಅದನ್ನ ನಾವು ತಿರುಗಾಕದು ಏನಕ್ಕೆ, ಅದು ಬೇಯಬೇಕಂತ ಇದೆ, ಆಲ್ರೆಡಿ ಫುಲ್ ಆಗಿ ಇದಾಗುತ್ತಲ್ಲ, ಬೆಂದಿರುತ್ತೆ. ಇದು ಎಷ್ಟು ತಿಂಗಳಾಯ್ತು ಬಂದು ಈ ಮಷೀನು? ಈ ಮಷೀನ್ ಬಂದು 4 ಮಂತ್ ಆಗ್ತಿದೆ. 4 ಮಂತ್ ಆಗಿದೆಯಾ? ಎಷ್ಟು ಜನ ಸೇಲ್ ಆಗಿದೆ ಇದು ತಗೊಂಡಿದ್ದಾರೆ? 5 ಆರ್ 6 ಮೆಂಬರ್ಸ್ ಪರ್ಚೇಸ್ ತಗೊಂಡಿದ್ದಾರೆ. ಹೋಮ್ಗೆ ನಮ್ಮ ಹತ್ರ ಬಂದಿರೋದು ಇದು ಇವಾಗ 1 ಮಂತ್ ಕೂಡ ಆಗಿದೆ, 3 ವೀಕ್ಸ್ ಆಗ್ತದೆ ಅಷ್ಟೇ. ಅಲ್ಲ, ಇದು ಎಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ? ಇಲ್ಲಿ ನಮ್ಮ ಹತ್ರ 4 ಮೆಂಬರ್ಸ್ ಮಾಡಿದ್ದಾರೆ. ಅಂದ್ರೆ ಮನೆ ಪರ್ಪಸ್ಗೆ? ಮನೆ ಪರ್ಪಸ್ಗೆ. ಸ್ಮೆಲ್ ಘಮ ಘಮ ಅಂತ ಬರ್ತಾ ಇದೆ ನೋಡಿ, ಈಗ ಅದೇ ರೊಟೇಟ್ ಆಗಿ ಬೀಳ್ತಾ ಇದೆ. ಓಕೆ, ನಿಮಗೆ ದೋಸೆ ರೆಡಿ ಆಯಿತು. ಒಳ್ಳೆ ಪೇಪರ್ ದೋಸೆ ಥರ ಇದೆ. ದೋಸೆ ಬೇಕು ಅಂದರೆ ದಪ್ಪ ಹಾಕಬೇಕಾ? ಈಗ ನಿಮಗೆ ಸೆಟ್ ದೋಸೆ ದಪ್ಪ ಇರುತ್ತೆ, ಆ ಥರ ಬೇಕು ಅಂದರೆ ಅಲ್ಲಿ ಬ್ಯಾಟರ್ ತುಂಬಿಸ್ಬೇಕು, ಜಾಸ್ತಿ ಬೇಕು. ಫಸ್ಟ್ ಆಯಿಲ್ ಹಾಕಬೇಕಾ? ಮ್ಯಾಮ್, ಈ ಕಾರ್ನರಲ್ಲಿ ಮಾತ್ರ ಆಯಿಲ್ ಹಾಕ್ಬೇಕು, ಯಾಕಂದರೆ ಅದು ರೊಟೇಟ್ ಆಗುತ್ತಲ್ಲ, ಇದಕ್ಕೆ ಮಾತ್ರ ಸ್ಮೂತಿ ಸಿಗಲ್ಲ. ಆ ಕಾರ್ನರಲ್ಲಿ ಮಾತ್ರ ಫಸ್ಟ್ ಹಾಕಬೇಕು. ಒಂದು 5 ಮಿನಿಟ್ಸ್ ಮೇಲೆ ಬೇಕಲ್ಲ ಒಂದು ದೋಸೆ ಆಗೋಕ್ಕೆ? ನೋ 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 ಮ್ಯಾಮ್, ಡಿಪೆಂಡ್ ಟೆಂಪ್ರೇಚರ್ ಮೇಲೆ ಮ್ಯಾಮ್. ಇಲ್ಲಿ ನಾವು ಟೆಂಪ್ರೇಚರ್ ಎಷ್ಟು ಇಟ್ಟಿರ್ತೀವೋ ಅದ್ರ ಮೇಲೆ 70 ಮಿನಿಟ್ಸ್ಗೆ, ಸಾರಿ 70 ಸೆಕೆಂಡ್ಸ್ಗೆ. ಇದೊಂದು ಯಾಕಂದ್ರೆ ನೀವು ಇದು ಸೆಟ್ ದೋಸೆ ಅಂತ ಕೇಳ್ತಲ್ಲ, ಅದಕ್ಕೆ ತೆಳ್ಳಗೆ ಬಂದಿದೆ ಪೇಪರ್ ದೋಸೆ ಥರ. ಇದು ಪೇಪರ್ ದೋಸೆ, ಇದು ಸೆಟ್ ದೋಸೆ. ನಿಮಗೆ ಈ ಥರದ್ದು ಮಷಿನ್ ಬೇಕು ಅಂದರೆ ನೀವು ಈ ಅಂಗಡಿಗೆ ಬರಬೇಕು. ನಾನು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಇದಾಯಿತು, ಈಗ ತಾನಾಗಿ ರೊಟೇಟ್ ಆಗಿ ಕೆಳಗಡೆ ಬೀಳ್ತಾ ಇದೆ. ಈಗ ಆಫ್ ಆಗಿದೆ, ಅದು ಸ್ವಲ್ಪ ಕೂಲ್ ಆಗಿದೆ. ಇಲ್ಲಿ ಆಫ್ ಬಟನ್ ಇದೆ. ಇಲ್ಲಿ ಒಂದು ಪ್ರಾಡಕ್ಟ್ ಇದೆ, ನ್ಯೂಟ್ರಿಬುಲೆಟ್ ಅಂತ ಹೇಳಿ. ಅಂದರೆ ಸಣ್ಣ ಸಣ್ಣ ಕಾಳುಗಳನ್ನ ಬೇಗ ಸಣ್ಣಕ್ಕೆ ಮಾಡುತ್ತೆ, ಪೆಪ್ಪರು ಆ ಥರದ್ದೆಲ್ಲ ಅಲ್ವಾ? ಅಂದರೆ ನಾವು ವೆಟ್ ಐಟಮ್ಸ್ನೂ ಹಾಕ್ಬೋದಾ? ವೆಟ್ ಅಂದ್ರೆ ಶುಂಠಿ ಆ ಥರ ಹಾಕಿ ನೀರು ಹಾಕಿ ಆರಾಮಾಗಿ, ಡೋಂಟ್ ವರಿ. ಓಕೆ, ಇದೆಲ್ಲ ಇದ್ರದ್ದೇನೆ ಐಟಮ್ಸ್? ಒಂದು ಅಟ್ಯಾಚ್ಮೆಂಟ್ ಬರುತ್ತೆ, ಇದೊಂದು ಅಟ್ಯಾಚ್ಮೆಂಟ್ ಬರುತ್ತೆ. ಅಂದ್ರೆ ನಾವು ಮಾಮೂಲಿ ಮಿಕ್ಸಿನಲ್ಲಿ ಹಾಕಿದ್ರೆ ಸಣ್ಣಕ್ಕೆ ಆಗಲ್ಲ, ಇದ್ರಲ್ಲಿ ಆಗುತ್ತೆ ಮ್ಯಾಮ್. ನಾನು ತೋರಿಸ್ತೀನಿ, ಇದಕ್ಕೆ ಇದೊಂದು ಅಟ್ಯಾಚ್ಮೆಂಟ್ ನೋಡಿ, ಇದು ಮೂರು. ಏಲಕ್ಕಿ ಮತ್ತೆ ಪೆಪ್ಪರ್ ಹಾಕ್ತಾ ಇದ್ದಾರೆ ಇವರು, 4-5. ಇಷ್ಟೇ ನಾವು ಮಿಕ್ಸಿನಲ್ಲಿ ಹಾಕಿದ್ರೆ ಅದು ಪುಡಿ ಪುಡಿ ಆಗಲ್ಲ. ನಾವು ಎಲ್ಲರೂ ಮಿಕ್ಸಿ ಜಾರಲ್ಲಿ ಹಾಕಬೇಕು ಅಂದರೆ ಒಂದು ಅರ್ಧನಾರು ಹಾಕ್ಬೇಕು ಅದಕ್ಕೆ. ಈಗ ನೋಡಿ, ಪೆಪ್ಪರ್ ಮತ್ತೆ ಒಂದು 4 ಪೆಪ್ಪರು ಮತ್ತೆ 1 ಏಲಕ್ಕಿ ಹಾಕಿದ್ದಾರೆ. ಜಸ್ಟ್ ಹಿಂಗೆ ತಿರುಗಿಸಿದ್ರೆ ರನ್ ಆಗುತ್ತೆ. ತಿರುಗಿಸಿ ಲಾಕ್ ಮಾಡ್ಬೇಕು ಮ್ಯಾಮ್, ತಿರುಗಿಸಿ ಲಾಕ್ ಮಾಡಿದ್ರೆ ರನ್ ಆಗುತ್ತೆ. ಆನ್ ಮಾಡೋದು ಬಿಡ ಬಟನ್ನ, ಬಟನ್ ಆಲ್ರೆಡಿ ಆನ್ ಇದೆ. ಇಲ್ಲ ಬಟನ್ಸ್ ಎಲ್ಲ ಯಾವ್ದು ಬರಲ್ಲ, ಲಾಕ್ ಮಾಡಿದ್ರೆ ಮತ್ತೆ. ಇಲ್ಲಿ ನೋಡಿ, ಫುಲ್ಲು ಸಣ್ಣ ಪುಡಿ ಆಗಿದೆ. ಇದ್ರಲ್ಲಿ ಮೇನ್ ಏನಂದ್ರೆ ಏಲಕ್ಕಿ ಚಿಪ್ಪೆ ಸಪ್ರೇಟ್ ಆಗಿ ಕೊಟ್ಬಿಡುತ್ತೆ ನೋಡಿ, ಸಣ್ಣಕ್ಕಾಗಿದೆ.
ಇದು ಬೇರೆನಾ ಈ ಪ್ರಾಡಕ್ಟ್ ಇದು ನ್ಯೂಟ್ರಿ ಬುಲೆಟ್ 8000 ಇದು ಬಂದು 8000 ಸೆಲ್ಲಿಂಗ್ ರೇಟ್ ಇದರಲ್ಲಿ ಏನೇನು ಬರುತ್ತೆ ಆ ಅಟ್ಯಾಚ್ಮೆಂಟ್ 3 ಜಾರ್ಸ್ ಬರುತ್ತೆ ಒಂದು ಬ್ಲೇಡ್ ಎರಡು ಬ್ಲೇಡ್ ಜಾರು ಇದು ಮತ್ತೆ ಇದು ಮತ್ತೆ ಇದು ಇದಿಷ್ಟು ಬರುತ್ತೆ ಇದರದು ಬ್ಲೇಡ್ ಇಲ್ಲ ರೀ ಬಿಡಿ ವಾಕ್ ತೋರಿಸ್ ಇದು ಸೆಪರೇಟಾ ಇದು 900 ವ್ಯಾಟ್ಸ್ ದು ಇದು 900 ವ್ಯಾಟ್ಸ್ ದು ಇದರಲ್ಲಿ ಮತ್ತೆ ಏನೇನು ಮಾಡಬಹುದು ಇದರಲ್ಲಿ ಮಸಾಲ ಗ್ರೈಂಡ್ ಆಲ್ ಇನ್ ಒನ್ ಮಿಕ್ಸರ್ ಏನೇನು ಮಾಡ್ತೀವಿ ಎಲ್ಲ ಆಗುತ್ತೆ ಇನ್ನೊಂದು ಬರೀ ಸ್ಮೂತಿಸ್ ಎಲ್ಲ ಆಗುತ್ತೆ ಇದು ಇದು ಹಾಕಬಹುದಾ ಯಾವುದು ಅರಿಶಿನ ಕೊಂಬು ಎಸ್ ಎಸ್ ಅರಿಶಿನ ಕೊಂಬು ಅಂತ ಇದರಲ್ಲಿ ಸೂಪರ್ ಆಗಿ ಕೊಡುತ್ತೆ ಓಕೆ ಅರಿಶಿನ ಕೊಂಬು ಎಲ್ಲ ಇದರಲ್ಲಿ ಚೆನ್ನಾಗಿ ಬರುತ್ತೆ ಇದನ್ನ ನಾವು ಯೂಸ್ ಮಾಡ್ಕೋಬಹುದು ಒಂದು ಕೊಬ್ರಿ ಆರಾಮಾಗಿ ಆಗುತ್ತೆ ನಮ್ಮ ಕೊಬ್ರಿ ಸ್ಲೈಸ್ ಮಾಡಿ ಹಾಕಬೇಕು ಅಂದ್ರೆ ಕೊಬ್ರಿ ಮಾಡ್ಕೊಡುತ್ತೆ ಇದೂ ಸೇಮ್ ಇದೇ ಪ್ರೊಸೆಸ್ ಮಾಡುತ್ತೆ ಸೇಮ್ ಪ್ರೊಸೆಸ್ ವಂಡರ್ ಚೆಫ್ ಕಂಪನಿದು ಇದು ವಂಡರ್ ಚೆಫ್ ಕಂಪನಿ ಇದು 400 ವ್ಯಾಟ್ಸ್ ಇದು 2 ಜಾರ್ ಸಿಗುತ್ತೆ ಇದು MRP 5300 ಡಿಸ್ಕೌಂಟ್ ಹೋಗಿ 2650 ರೂಪಾಯಿ ಇದು ಇದು ನ್ಯೂಟ್ರಿ ಬುಲೆಟ್ ಕಂಪನಿ 3 ಜಾರ್ಸ್ ಬರುತ್ತೆ 900 ವ್ಯಾಟ್ಸ್ ಇದು 400 ವ್ಯಾಟ್ಸ್ ಇದು 900 ವ್ಯಾಟ್ಸ್ ಇದರಲ್ಲೂ ಇದಕ್ಕೂ ಇಷ್ಟೇ ಡಿಫ್ರೆಂಟ್ ಇದ್ರಲ್ಲಿ 3 ಜಾರ್ಸ್ ಬರುತ್ತೆ ಅಂದ್ರೆ ಸ್ಪೀಡ್ ಜಾಸ್ತಿ ಆಗಿ ಸ್ಪೀಡ್ ಜಾಸ್ತಿ ಆಗಿ ಬೇಗ ಮಾಡ್ಕೊಳ್ಳುತ್ತೆ ಇದು 400 ವ್ಯಾಟ್ಸ್ ಇದರಲ್ಲೂ ಹಾಕ್ತೀವಿ ಮತ್ತೆ ಇದಕ್ಕೆ 2 ಜಾರ್ ಬರುತ್ತೆ ಇದಕ್ಕೆ 3 ಜಾರ್ ಬರುತ್ತೆ ಇಲ್ಲಿ ಪಿಜನ್ ಕಂಪನಿ ಮಿಕ್ಸಿ ಇದೆ ಅದರ ಪ್ರೈಸ್ ಬಂದು 1 ರೂಪಾಯಿ ಕಡಿಮೆ 3000 ನೋಡಿ ಓಕೆ ಪೇಪರ್ ಹಾಕ್ತಾ ಇದ್ದಾರೆ ಸೇಮ್ ಬಟ್ ಏನು ಅದಕ್ಕಿರೋ ಸ್ಮೂತ್ ಇದು ಅಷ್ಟು ಬೇಗ ಕೊಡಲ್ಲ ಬಟ್ ಕೊಡುತ್ತೆ ಟೈಮ್ ಹೇಳಿಕೊಳ್ಳುತ್ತೆ ಅದು 1 ಸೆಕೆಂಡ್ ಅದೇ ಇದು 3 ಸೆಕೆಂಡ್ ಥರ ಆಗುತ್ತೆ ಯಾಕಂದ್ರೆ ವ್ಯಾಟ್ಸ್ ಡಿಫ್ರೆನ್ಸ್ ಇರುತ್ತೆ ಇಲ್ಲಿ ನೋಡಿ ಪಿಜನ್ ಕಂಪ್ನಿದು ದೀಪಾವಳಿಗೆ ಅಂತ ಹೇಳಿ ಆಫರ್ ಕೊಟ್ಟಿದ್ದಾರೆ ಇಲ್ಲಿ ವಂಡರ್ ಚೆಫ್ ಇಲ್ಲೇನು ನೋಡಿದ್ರಲ್ಲ ಇದೇ ಕಂಪ್ನಿದು ರೋಟಿ ಮೇಕರ್ ಮಷಿನ್ ಇದೆ ಇಲ್ಲಿ ಇದು ದೀಪಾವಳಿ ಆಫರ್ ಇದೆ 3000 ರುಪೀಸ್ ಇದು 9000 MRP 3000 ಸೆಲ್ಲಿಂಗ್ ರೇಟ್ ಇದೆ ಇಲ್ಲೊಂದು ಜ್ಯೂಸರ್ ಇದೆ ಇಲ್ಲಿ ಪಿಜನ್ ಕಂಪ್ನಿದೇನೋ ಇದೆ ನೋಡೋಣ ಏನು ಕೇಳೋಣ ಏನು ಮಷಿನ್ ಅಂತಾರೆ ಇದು ಏರ್ ಫ್ರೈಯರ್ ಏರ್ ಫ್ರೈಯರ್ ವಿತೌಟ್ ಆಯಿಲ್ನ ಅಲ್ಲಿ ಕುಕ್ ಮಾಡೋದು ಇಲ್ಲಿ ನೋಡಿ ಎಕ್ಸಿಬಿಷನ್ನೆಲ್ಲ ನೋಡ್ತಿರಲ್ಲ ನೀವು ಅದು ಹಿಂಗೆ ರೌಂಡ್ ಓವಲ್ ಶೇಪಲ್ಲಿ ಇರುತ್ತಲ್ಲ ಆ ಥರದ್ದು ಇದು ಪಿಜನ್ ಕಂಪ್ನಿದಿದೆ ಇಲ್ಲಿ ಕೆಳಗಡೆ ಬೇಸಲ್ಲಿ ನಾವು ಹಾಕಬೇಕು ಅದು ರೊಟೇಟ್ ಆಗುತ್ತೆ ಅನ್ಸುತ್ತಲ್ವಾ ಓಕೆ ಇದು ಒಳಗಡೆ ಹೇಗಾಗುತ್ತೆ ಅಂತ ನಮಗೆ ನೋಡೋಕ್ಕಾಗೋದಿಲ್ಲ ಆ ಎಕ್ಸಿಬಿಷನ್ನೆಲ್ಲ ನೋಡೋದು ನಿಮಗೆ ಅದು ಟ್ರಾನ್ಸ್ಪರೆಂಟ್ ಇರುತ್ತೆ ಅದು ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ ಇಲ್ಲಿ ಸ್ಟಾರ್ಟ್ ಬಟನ್ ಇದೆ ಸ್ಟಾರ್ಟ್ ಮಾಡಿ ನಮಗೆ 2 ಸೆಕೆಂಡ್ ಟೈಮ್ ಸೆಟ್ ಮಾಡ್ಕೋಬೇಕು ಫಸ್ಟ್ ಪ್ರೀ ಹೀಟ್ ಆಗಬೇಕು 2 ಸೆಕೆಂಡ್ಗೆ ಪ್ರೀ ಹೀಟ್ ಹಾಕಿ ಟೆಂಪ್ರೇಚರ್ 200 ಇಟ್ಟು ರನ್ ಮಾಡಿ ಬಿಡಬೇಕು ಇದು ಫಸ್ಟ್ ಪ್ರೀ ಹೀಟ್ ಆಗಬೇಕು ಈಗ ಇದು ಪ್ರೀ ಹೀಟ್ ಆಗ್ತಾ ಇದೆ ಅದಾದಮೇಲೆ ಇವು ಕರಿಯೋವಿದೆ ಅಲ್ಲ ಇದೆಲ್ಲ ವಿತೌಟ್ ಆಯಿಲ್ ಕರೆದು ತೋರಿಸ್ತಾರೆ 1 ಮಿನಿಟ್ ಆಗಿದೆ ಇನ್ನು 1 ಮಿನಿಟ್ ಇದೆ ಆಫ್ ಆಗುತ್ತೆ ಇದರ MRP ಬಂದು 9000 ಆಫ್ಟರ್ ಡಿಸ್ಕೌಂಟ್ 4000 ಪಿಜನ್ ಕಂಪ್ನಿ ಇದರ ಪ್ರೈಸ್ ಬಂದು 4000 ಇದರಲ್ಲಿ ಹಪ್ಪಳ ಶೇಂಗಾ ಎಲ್ಲ ಏನೇನು ಕರಿಯ ಐಟಮ್ಸ್ ಇದೆಯೋ ಅದೆಲ್ಲದು ಮಾಡ್ಬೋದು ಇದರಲ್ಲಿ ಪಿಜ್ಜಾ ಬೇಸ್ ಇಡ್ಬೋದಾ ಪಿಜ್ಜಾ ಬೇಸ್ ಇಡ್ಬೋದು ಆರಾಮ ಹಾಂ ಅದೇನು ಸೈಜ್ ಇದೆ ಇಲ್ಲಿ ಕೆಳಗಡೆ ಹಾಕಬೇಕು ಓಕೆ ಇದು ಆಫ್ ಆಗಿದೆ ಪ್ರೀ ಹೀಟ್ ಆಗಿದೆ ಈಗ ನಾವು ಇದನ್ನು ಓಪನ್ ಮಾಡ್ತಾ ಇದ್ದಾರೆ ಓಪನ್ ಮಾಡಿ ಇಲ್ಲಿ ಹೀಟ್ ನಮಗೆ ಗೊತ್ತಾಗ್ತಾ ಇದೆ ಸೇಮ್ ಅದೇ ಥರ ಟೆಂಪ್ರೇ ಆನ್ ಮಾಡಿಬಿಟ್ಟು ಟೆಂಪ್ 1 ಮಿನಿಟ್ಗೆ ಇಟ್ಕೊಳ್ಳೋಣ ಆಲ್ರೆಡಿ ಪ್ರೀ ಹೀಟ್ ಆಗಿರೋದ್ರಿಂದ 1 ಮಿನಿಟು ಟೆಂಪ್ರೇಚರ್ 200 ಸ್ಟಾರ್ಟ್ ಮಾಡಿದ್ವಿ 200 ಟೆಂಪ್ರೇಚರಲ್ಲಿ 1 ನಿಮಿಷ ಬೇಕಾಗ್ತಾ ಇದೆ ಅದು ಸೊ ಇದೆಲ್ಲ ಕಡೆ ಕ್ಲೋಸ್ ಇರೋದ್ರಿಂದ ನಮಗೇನೂ ಕಾಣಿಸೋದಿಲ್ಲ ಈಗ ನೋಡಿ ಇದು ಆಫ್ ಅಂತ ತೋರಿಸ್ತಾ ಇದೆ ಓ ರೊಟೇಟ್ ಆಗಿದೆ ಏ ಸುಡುತ್ತೆ ತುಂಬ ಬಿಸಿ ಇದೆ ಸ್ವಲ್ಪ ಆರಬೇಕು ಅಷ್ಟೊತ್ತಿಗೆ ನಾವು ಬೇರೆ ಪ್ರಾಡಕ್ಟ್ ನೋಡೋಣ ಇಲ್ಲೇನೋ ಶರ್ಟ್ ಡಿಸ್ಪ್ಲೇ ಮಾಡಿದ್ದಾರೆ ನೋಡೋಣ ಇಲ್ಲೇನೋ ಒಂದು ಮಷಿನ್ ಇದೆ ಐರನ್ ಮಾಡೋದಾ ಇದು ಬರೀ ಇಷ್ಟೇ
ಇದು ಬರೀ ಇಷ್ಟೇ ನಮ್ಗೆ ಈ ತರನು ಸಿಗುತ್ತೆ ಅಂತ ನಾವು ಇಟ್ಟಿರೋದು ಏನಕ್ಕದು ಇದು ಸೇಮ್ ಈ ತರ ಸ್ಟೀಮ್ ಐರನೇ ಅದು ಓಕೆ ಈ ತರ ಸೆಂಟ್ ಈ ತರ ಮಾಡ್ಕೋಬೇಕು ಇದು ವಿತ್ ಸ್ಟ್ಯಾಂಡ್ ಬ್ಲ್ಯಾಕ್ ಅಂಡ್ ಡೆಕರ್ ಕಂಪನಿ ಇದು ಹಾ ಎಷ್ಟು ಆಗುತ್ತೆ ಇದು ಪ್ರೈಸ್ 8000 ಇದು 8.5 ಇಲ್ಲಿ ಇನ್ನೊಂದು ಪ್ರಾಡಕ್ಟ್ ಇದೆ ಅವರ ಕೈಯಲ್ಲಿ ಯಾವ ಕಂಪನಿ ಸೇಮ್ ಬ್ಲ್ಯಾಕ್ ಅಂಡ್ ಡೆಕರ್ ದು ಇದು ಗಾರ್ಮೆಂಟ್ ಸ್ಟೀಮರ್ ಅಂತಾರೆ ಇದನ್ನ ಇದರದು ಇಷ್ಟೇ ಇದು ಪಾರ್ಟ್ ಇದಕ್ಕೆ ನೀರ್ ಅಟ್ಯಾಚ್ಮೆಂಟ್ ಒಂದು ಸಿಗುತ್ತೆ ಲಾಕ್ ಮಾಡಿದೀವಿ ಇದು ಇವಾಗ ಆನ್ ಮಾಡೋಣ ಅಂದ್ರೆ ಕ್ವಾಂಟಿಟಿ ಚಿಕ್ಕದಾಗುತ್ತೆ ಇದು ಹೀಟ್ ಆಗಕ್ಕೆ ಎಷ್ಟು ತಕಬೇಕು ಅಮ್ಮ ಇದು ಹೀಟ್ ಆಗಕ್ಕೆ ನೋಡಿ ಇದು ಸ್ಟಾರ್ಟ್ ಪಾಯಿಂಟ್ ರೆಡ್ ಕಲರ್ ಓಕೆ ರೆಡ್ ಕಲರ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆನ್ ಆಗಿರೋದ ತಕ್ಷಣ ಬ್ಲೂ ಕಲರ್ ತೋರಿಸ್ಕೊಳ್ಳುತ್ತೆ ಓಕೆ ಇಲ್ಲಿ ನೋಡಿ ಇದಾಗಿದೆ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ನೋಡಿ ಚೆನ್ನಾಗಿದೆ ಫುಲ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಅದು ಹೀಟ್ ಆದಮೇಲೆ ಬ್ಲೂ ಕಲರ್ ಬರುತ್ತೆ ಚೇಂಜ್ ಮಾಡ್ಕೊಳ್ಳೋಣ ಬಟ್ಟೆ ಇಲ್ಲಿ ನೋಡಿ ಬಟ್ಟೆ ಇವಾಗ ಆಲ್ರೆಡಿ ಹಿಂಗಿದೆ ಅದನ್ನ ನಾವು ಓಕೆ ಬ್ಲೂ ಆಗಿದೆ ಈಗ ಈ ತರ ಹ್ಯಾಂಗ್ ಮಾಡೇ ಮಾಡ್ಬೇಕು ಇದನ್ನ ಇದು ಬಂದು ಬ್ಲೂ ಟೆಂಪರೇಚರ್ ಇದು ಬಂದು ಹೈ ಇಲ್ಲಿ ನೋಡಿ ಸ್ಟೀಮ್ ಸ್ಟಾರ್ಟ್ ಆಗಿದೆ ಸ್ಟೀಮ್ ಸ್ಟಾರ್ಟ್ ಆಗಿದೆ ಬಿಸಿ ಅಬೆ ಬರ್ತಾ ಇದೆ ನಮ್ಗೆ ಇಲ್ಲ ಇನ್ನೂ ಕಡಿಮೆ ಬೇಕು ಬಿಸಿ ಅಂದ್ರೆ ರೆಡ್ ಕಲರ್ ಆನ್ ಮಾಡ್ಕೋಬಹುದು ಇಲ್ಲ ನಮಗೆ ಬ್ಲೂ ಕಲರೇ ಬೇಕಂದ ತಕ್ಷಣ ಬ್ಲೂ ಕಲರ್ ಆನ್ ಮಾಡಿದ್ರೆ ಅಬೆ ಜಾಸ್ತಿ ಬರುತ್ತೆ ಇಲ್ಲಿ ನೋಡಿ ಅಬೆ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡಿ ಆಲ್ರೆಡಿ ಬಟ್ಟೆ ಹಿಂಗೆ ಸಿಂಕ್ ಆಗಿದೆ ಸಿಲ್ಕ್ ಸ್ಯಾರಿ ಎಲ್ಲ ಮಾಡ್ಬೇಕಂದ್ರೆ ಆಗಲ್ವಾ ಆರಾಮಾಗಿ ಆಗುತ್ತೆ ಅದನ್ನ ಹೆಂಗೆ ಮತ್ತೆ ಈ ತರನೇ ಈ ತರ ಹ್ಯಾಂಗ್ ಮಾಡಿನೇ ಮಾಡ್ಬೇಕು ಮ್ಯಾಮ್ ಸಿಲ್ಕ್ ಸ್ಯಾರೀಸ್ ಎಲ್ಲಾನು ಅಷ್ಟೇ ಆಗುತ್ತೆ ಆಲ್ ಇನ್ ಒನ್ ನಾವು ಈ ತರ ಮಾಡ್ಕೊಳ್ಳೋರು ಮಾಡ್ಕೋಬಹುದು ಮ್ಯಾಮ್ ಆರಾಮಾಗಿ ಟೇಬಲ್ ಟ್ಯಾಪ್ಗೆ ಹಾಕಿ ಕೂಡ ಮಾಡ್ಕೊಳ್ಳೋರು ಮಾಡ್ಕೊಂತಾರೆ ಬಟ್ ಇದು ಮೇನ್ ಕೊಟ್ಟಿರೋ ಪರ್ಪಸ್ ಸೆಲ್ಫ್ ಆಗಿ ಮಾಡ್ಕೊಳಕ್ ಮಾತ್ರ ಪ್ರೈಸ್ ಏನಂದ್ರಿ 3300 ಓಕೆ ಇದ್ರ ಜೊತೆಗೆ ಇನ್ನೊಂದು ಅಟ್ಯಾಚ್ಮೆಂಟ್ ಸಿಗುತ್ತೆ ಅಂತೆ ಇದ್ರ ಜೊತೆಗೆ ಇನ್ನೊಂದು ಅಟ್ಯಾಚ್ಮೆಂಟ್ ಸಿಗುತ್ತೆ ಇದ್ರ ಒಂದು ವೇಳೆ ಏನಾದರೂ ಬ್ರೇಕ್ ಆಗಿದೆ ಯೂಸ್ ಆಗ್ತಾ ಇಲ್ಲ ಅಂದ್ರೆ ಯೂನಿವರ್ಸಲ್ ಕ್ಯಾಪ್ ಹೋಲ್ಡರ್ ಕೊಟ್ಟವರೆ ಓಕೆ ವಾಟರ್ ಬಾಟಲ್ಗೆ ಫಿಕ್ಸ್ ಮಾಡ್ಕೋಬಹುದು ಯಾವ ವಾಟರ್ ಬಾಟಲ್ ಬೇಕಾದರೂ ನಾವು ಫಿಕ್ಸ್ ಮಾಡ್ಕೋಬೇಕು ನಾವು ಆಲ್ರೆಡಿ ಒಂದು ಬಾಟ್ಲಿಗೆ ನಾವು ಫಿಕ್ಸ್ ಮಾಡಿದ್ದೀವಿ ಇದನ್ನ ಬಂದು ನೋಡಿ ಓಕೆ ಯೂಸ್ ಮಾಡ್ಕೋಬೋದು ನಾವು ಮತ್ತೇನೇನು ಹೊಸ ಪ್ರಾಡಕ್ಟ್ ಇದೆ ತೋರಿಸ್ಬೋದು ಪ್ರೀತಿ ಜೋಡಿಯಾಕ್ ಹಿಂದೆ ಮೂರು ವೆರೈಟೀಸ್ ಇದೆ ಮಿಕ್ಸಿ ಬಾಶ್ ಕಂಪ್ನಿದಿದೆ ಬಾಶ್ ಕಂಪ್ನಿದು ಏನು ಪ್ರೈಸ್ ಇದು ಎಮ್ ಆರ್ ಪಿ 11,130 ಇದೆ ಆಫ್ಟರ್ ಡಿಸ್ಕೌಂಟ್ 7,790 ಇದೇನು ಬರೀ ಮಾಮೂಲಿ ಮಿಕ್ಸಿ ಅಷ್ಟೇ ಮಾಮೂಲಿ ಬಟ್ 1000 ವ್ಯಾಟ್ಸ್ ಮಾಮೂಲಿ ಮಿಕ್ಸಿ ಆಟ ಗೀಟ ಅಲ್ಲ ಇದು ನಾವು ಹಿಟ್ ಬೇಕಾದರೂ ಮಾಡ್ಕೋಬೋದು ಇದು ನೋಡಿ ಯಾವ ಥರ ಮಾಡಿದ್ದಾರೆ ಮಾಡೆಲ್ ಇಲ್ಲಿ ನೋಡಿ ನಾವು ಹಿಟ್ಟಿಂಗ್ ಗಿರಣಿಗೆ ಹೋಗೋದೇ ಬೇಡ ಇಲ್ಲೊಂದು ಹಿಟ್ಟಿಂಗ್ ಗಿರಣಿ ಪುಟಾಣಿ ಮಾಡೆಲ್ ಇದ್ದಂಗಿದೆ ಅದು ಪುಟಾಣಿದಿದೆ ನೋಡೋಣ ಮರದಲ್ಲಿ ಮಾಡಿದ್ದಾರೆ ಔಟ್ ಸೈಡು ಎಷ್ಟೊತ್ತಿ ಹಾಕ್ಬೇಕು ಅದನ್ನ ಅಟ್ ಅ ಟೈಮ್ ಇದು ಬಂದು ಕ್ವಾಂಟಿಟಿ ಇದು ಅರ್ಧ ಕೆ ಜಿ ಇದೆ ಅಲ್ಲ ಅದನ್ನು ಸ್ವಲ್ಪ ಕ್ಲೀನಾಗಿ ಪುಡಿ ಆಗಿಲ್ವಲ್ಲ ಇಲ್ಲಿ ಇಲ್ಲ ಇಲ್ಲ ತೋರಿಸ್ತೀನಿ ಅವ್ರು ಆಫ್ ಮಾಡಿಬಿಟ್ಟಾರೆ ಅರೆ ಬೇಗ ಓಕೆ ಇದು ಫಸ್ಟ್ ಏನು ಪ್ರೈಸ್ ಇದು ಇದು 6,000 ಇಲ್ಲಿ ನೋಡಿ ನಾವೆಲ್ಲ ನೋಡ್ತೀವಲ್ಲ ಲ್ಯಾಪ್ಟಾಪಲ್ಲಿ ತುಂಬ ಸೌಂಡ್ ಆಗ್ತಾ ಇದೆ ಇದು ನೋಡಿ ಇಲ್ಲ ಇಲ್ಲ ಇದು ಬಂದು ಫುಲ್ ತುಂಬಿಸ್ಬಿಟ್ಟು ಹಾಕ್ಬಿಟ್ಟು ಮುಚ್ಚಲ ಹಾಕ್ಬಿಟ್ಟು ತಕ್ಷಣನೇ ಸೌಂಡಿನ ಅಂಶ ಕ್ಲೀನಿಂಗ್ ತೋರಿಸ್ ಇದು ಪ್ರೈಸ್ ಏನು ಇದು ಪ್ರೈಸ್ ಎಂ ಆರ್ ಪಿ 10,000 ಆಫ್ಟರ್ ಇವಾಗ ನಮ್ಮ ದಿವಾಲಿ ಆಫರ್ ನಡೀತಾ ಇರೋದು 6,000 ಓಕೆ 1 kg ಹಾಕಿದ್ರೆ ಎಷ್ಟು ಅವರ್ ಬೇಕು 1 kg 15 minutes ಮ್ಯಾಮ್ 1 hour ಗೆ ನಾವು 4 kg ಆರಾಮಾಗಿ ಮಾಡ್ಬೋದು ಓಕೆ
ಇದ್ರದ್ದು ಕ್ಲೀನಿಂಗ್ ನೋಡಿ ಆ ಥರ ಅಂಥೇಳಿ. ಇಲ್ಲಿ ಪುಟಾಣಿ ಕಲ್ಲಿದೆ, ಇದೊಂದು ಏಲಂಕಿ ಕೊಡ್ತಾರೆ. ಈ ಏಲಂಕಿ ಇಟ್ಕೊಂಡು ತಿರುಗಿಸಿ ಓಪನ್ ಮಾಡಿ ಇದೂ ಸಹ ನಾವು ತೊಳೆದು ಯೂಸ್ ಮಾಡ್ಕೋಬಹುದು. ಇಲ್ಲೂ ಕ್ಲೀನ್ ಆಗುತ್ತೆ. ರಾಗಿ, ಜೋಳ, ಅಕ್ಕಿ ಇವೆಲ್ಲ ಥರ ಹಾಕೋಬಹುದು. ಇದ್ರ ಪ್ರೈಸ್ ಎಷ್ಟಂದ್ರೆ? 6,000 ಮ್ಯಾಮ್. 6,000. ಇಲ್ಲಿ ನೋಡಿ, 2 ಇಯರ್ ವಾರಂಟಿ ಬರುತ್ತೆ. ಓಕೆ, ಅದು ಪ್ರೀತಿ ಕಾಫಿ ಮೇಕರ್ ಕಂಪ್ನಿದು. ಕಾಫಿ ಮೇಕರಾ? ಎಸ್ ಮ್ಯಾಮ್. ಇದು ಪ್ರೀತಿ ಕಂಪ್ನಿದು ಕಾಫಿ ಮೇಕರ್. ಇದು ಇಲ್ಲಿ ಹೀಟ್ ಆಗುತ್ತೆ, ಇವ್ರಿಗೆ ಡೆಮೋ ತೋರಿಸ್ತಾರೆ. ಇಲ್ಲಿ ನಾವು ನೀರು ಹಾಕಬೇಕು. ನೀರು ಹಾಕಿ ಇಟ್ಟು ಇದ್ರಲ್ಲಿ ನೋಡಿ, ಇಲ್ಲಿಗೆ ಡಿಕಾಷನ್ ಹಾಕಬೇಕು. ಈ ಕ್ಯಾಪಲ್ಲಿ ಪುಡಿ ಹಾಕಬೇಕು. ಇದು ಫಿಲ್ಟರ್ ಆಗುತ್ತೆ, ಹಿಂಗೆ ಇಡಬೇಕು, ಇಡ್ತೀವಿ, ಫಿಲ್ಟ್ ಆಗುತ್ತೆ. ಇಲ್ಲಿ ಹಾಲು ಬೇಕಾದರೂ ಸಹ ನಾವು ಹಾಕಿ ಯೂಸ್ ಮಾಡ್ಕೋಬೋದು, ಬಿಸಿನೇ ಇರುತ್ತೆ. ಅದಲ್ಲಿಂದ ಪೋರಾಗಿ ಬರುತ್ತಾ? ಇಲ್ಲಿ ಪೋರಾಗಿ ಓಕೆ ಇಲ್ಲಿಗೆ ಬಂದು ಆಗ. ಇಲ್ಲಿ ನೋಡಿ, ಒಂದು ಪ್ರಾಡಕ್ಟ್ ಇದೆ ಡೈಸನ್ ಕಂಪ್ನಿದು, ಹೇರ್ ಸ್ಟ್ರೈಟ್ನರ್. ಹೇರ್ ಸ್ಟ್ರೈಟ್ನರು, ಕರ್ಲರು, ಅವನು ಸ್ಟ್ರೇಟ್ ಆಗ್ತಾ ಇದೆಯಾ? ಆಗ್ತಿದೆ ಮ್ಯಾಮ್. ನೋಡಿ, ಓಕೆ ನೋಡಿ, ಬಂದು ನೋಡಿ. ವೆಟ್ ಪ್ರೈಸ್ ನೋಡಿ, ಅದನ್ನು ವೆಟ್ ಹೇರ್ಸ್ ಇದ್ದಾಗ ಮಾಡಬೇಕು. ಅದೇನು ನೀರು ಸ್ಪ್ರೇ ಮಾಡ್ತಾ ಇದ್ದೀರಾ? ಈಗ ಅವರು ನೀರು ಸ್ಪ್ರೇ ಮಾಡಿ ಮಾಡ್ತಾ ಇದ್ದಾರೆ, ಬೇಗ ಆಗೋಗುತ್ತೆ. ಅವಾಗ 900 ಪ್ರೈಸ್ ಬಂದು 44,900. ಅಟ್ಯಾಚ್ಮೆಂಟ್ಸ್ ಏನೇನು ಬರುತ್ತೆ? ಕರ್ನ್ ಮಾಡ್ಕೋಬೋದು, ಸ್ಟ್ರೇಟ್ ಮಾಡ್ಕೋಬೋದು, ಸ್ಮೂತ್ ಮಾಡ್ಕೊಬೋದು. ಓಕೆ, ಮತ್ತೆ ಆಮೇಲೆ ಇದರಿಂದ ಹೇರ್ ಡ್ರೈ ಕೂಡ ಮಾಡ್ಕೊಬೋದು. ಓಕೆ, ಇದು ಬಂದ್ಬಿಟ್ಟು ಬ್ಲೋ ಡ್ರೈ ಮಾಡೋಕೆ. ಇದೇನಕ್ಕೆ ಟ್ವಿಸ್ಟ್ ಮಾಡ್ಕೊಳ್ಲಿಕ್ಕೆ, ಕರ್ಲ್ ಮಾಡ್ಕೊಳ್ಲಿಕ್ಕೆ? ಇದು ಇದು ದೊಡ್ಡದು ಸಣ್ಣದು ಮಾಡ್ಕೊಳ್ಲಿಕ್ಕ ಸೈಜು, ಈ ಸೈಜಸ್ ಇದೆ ಮ್ಯಾಮ್. ಇದು ಬಂದ್ಬಿಟ್ಟು ರೌಂಡ್ ಬಂದು ಕೆಳಗೆ ಮಾತ್ರ ಸ್ವಲ್ಪ ಕೆಳಗೆ ಮಾತ್ರ ಈ ಥರ ಬೇಕು ಅಂತ ಮಾಡ್ಕೊಳ್ಳೋದಕ್ಕೆ. ಸೇಮ್ ಅದೇ ಥರ ಇದು ಬಂದು ಇದು ಕಾರ್ಡ್ಲೆಸ್ ಹೇರ್ ಸ್ಟ್ರೈಟ್ನರ್, ಮತ್ತೆ ಕರ್ಲ್ ಸ್ಟ್ರೈಟ್ನರ್ ಅಷ್ಟೇ, ಕರ್ಲ್ ಏನಿಲ್ಲ. ನಾರ್ಮಲ್ ಸ್ಟ್ರೈಟ್ನರಲ್ಲಿ ಈ ಥರ ಇರಲ್ಲ. ಇದರಲ್ಲಿ ನಿಮಗೆ ಇದೇನು ಪ್ರೈಸು? ಓಕೆ, ಇದ್ರ ಪ್ರೈಸ್ ಬಂದು 32,900. ಓಕೆ, ಬನ್ನಿ, ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ ನೋಡೋಣ. ನೀರು ಹಾಕೊಬೇಕು, ನಾರ್ಮಲ್ ಫ್ಯಾನ್ ಥರ ಬೇಕು ಅಂದರೆ ಇದು ಏರ್ ಕೂಲರು, ಸಿಂಫೋನಿ ಕಂಪ್ನಿದು. ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕೋಬೋದಾ? ಐಸ್ ಕ್ಯೂಬ್ಸ್, ವಾಟರ್ ಎಲ್ಲ ಹಾಕೋಬೋದು. ರೊಟೇಟ್ ಅಲ್ವಾ? ಎಲ್ಲ ಟಚ್ ಸ್ಕ್ರೀನ್ ಬಂದಿದೆ. ಸ್ಟ್ಯಾಂಡ್ ಬರುತ್ತೆ ಮ್ಯಾಮ್ ಇದಿಷ್ಟ ನಿಮಗೆ? ಓಕೆ, ಇಲ್ಲಿಂದ ಅಷ್ಟೇ ಇರೋದು, ಕೆಳಗಡೆ ಸ್ಟ್ಯಾಂಡ್ ಇದೆ ಅದು. ಸೇಮ್ ಇಷ್ಟೇ, ಇದು ವಿತ್ ಸ್ಟ್ಯಾಂಡ್ ಬರುತ್ತೆ. 1,000 ರುಪೀಸ್ ಎಕ್ಸ್ಪೆನ್ಸ್ ಆಗುತ್ತೆ ಅಷ್ಟೇ. ಏನು ಪ್ರೈಸ್ ಅದು? ಓಕೆ, ಇದ್ರ ಪ್ರೈಸ್ ಬಂದು 6,000 ಇದೆ. 6,000 ಆಗುತ್ತೆ ಆಫ್ಟರ್ ಡಿಸ್ಕೌಂಟ್. ಓಕೆ, ಇದು ನೋಡಿ, ಸೌಂಡ್ ಇಲ್ಲ. ಮುಂಚೆ ಎಲ್ಲ ಬರ್ತಿದ್ದು ಬಟನ್ಸ್ ಎಲ್ಲ ಇರ್ತಾಯಿತ್ತು, ತುಂಬಾ ಸೌಂಡ್ ಬರ್ತಾಯಿತ್ತು. ಈಗ ನೋಡಿ, ಇದು ಆನ್ ಆಗಿದೆ, ಎಷ್ಟು ಸೌಂಡ್ ಆಗ್ತಾಯಿಲ್ಲ. ಇಲ್ಲಿ ನೋಡಿ, ಡೈಸನ್ ಕಂಪ್ನಿದು ಏನೋ ಒಂದು ಪ್ರಾಡಕ್ಟ್ ಇದೆ, ಏನು ಕೇಳೋಣ. ಇದು ಜಸ್ಟ್ ಬಾಕ್ಸ್ ಇಟ್ಟಿರೋದ? ಹಾಂ, ಇದು ಇದಿರೋದಿಷ್ಟೇ. ವ್ಯಾಕ್ಯೂಮ್ ಕ್ಲೀನರ್? ವ್ಯಾಕ್ಯೂಮ್ ಕ್ಲೀನರ್ ಕಸ ಮತ್ತು ನೆಲ ಎರಡೂ ಮಾಡುತ್ತಾ? ನೋಡಿ, ಎಲ್ಲ ಇಲ್ಲಿ ಕಲೆಕ್ಟ್ ಆಗ್ತಾ ಇದೆ, ಸ್ಮಾಲ್ ಡಸ್ಟ್. ಅದ್ ಮುಂದೆ ಗ್ರೀನ್ ಲೈಟ್ ಏನು? ಗ್ರೀನ್ ಲೈಟ್ ಇದು
47,900 ದೀಪಾವಳಿ ಆಫರ್ ಅಂತ ಹೇಳಿ 47,900 ಹಾ 29,900 ಅದೇನ ಎರಡು ಒಂದೇ ಸೇಮ್ ವರ್ಕ್ ಸೇಮ್ ಬ್ರ್ಯಾಂಡ್ ಎಲ್ಲ ಸೇಮ್ ಇದೆ ಇದು 1 ಅವರ್ ವರ್ಕ್ ಆಗುತ್ತೆ ಇದು 40 ಮಿನಿಟ್ಸ್ ವರ್ಕ್ ಆಗುತ್ತೆ ವರ್ಕಿಂಗ್ ಇದರದು ಸಕ್ಷನ್ ಪವರ್ ಸ್ವಲ್ಪ ಹೈ ಇದೆ ಇದರದು ಸಕ್ಷನ್ ಪವರ್ ಸ್ವಲ್ಪ ಲೋ ಇದೆ ಕಂಪೇರ್ ಇದನ್ನ ಕಸ ಹೊಡಿಬಿಟ್ರೆ ನೆಲ ವರ್ಸದ ಬೇಡವಾ ವಾಷಿಂಗ್ ಇದು ಬರಿ ಡ್ರೈ ಇದೆ ಬಟ್ ಈ ಒಂದ್ ಸರಿ ಕ್ಲೀನ್ ಮಾಡಿದ್ರೆ ಅಂದ್ರೆ ವೆಟ್ ಮಾಪಿಂಗ್ ಅವಶ್ಯಕತೆ ಇಲ್ಲ ಇಲ್ಲೇನೋ ಒಂದು ಓವಲ್ ಶೇಪ್ ಅಲ್ಲಿ ಇದೆ ನೋಡಣ 30 ಮಿನಿಟ್ಸ್ ಗೆ 40 ಮಿನಿಟ್ಸ್ ಏನು ಪ್ರಾಡಕ್ಟ್ ಇದು ಏರ್ ಪ್ಯೂರಿಫೈಯರ್ प्राइस बंद आपको क्या बोलते हैं उसको हॉट भी है कोल्ड भी है दोनों हाँ आपको गर्म चाहिए तो गर्म आएगा ठंडा चाहिए तो ठंडा आएगा इसमें हवा हाँ हाँ कितना प्राइस है ये है 41,900 ओके 41,900 यस मैम एयर प्यूरीफायर करता है मतलब क्या 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 करता है जैसे कि आपको बाहर का जो डस्ट रहता है जितना भी वो कलेक्ट करके इधर से आपको अच्छा हवा देता है अच्छा ओनली दैट मच हाँ ओके ಬನ್ನಿ ನೋಡೋಣ ಮತ್ತೆ ನಿನ್ ಪ್ರಾಡಕ್ಟ್ಸ್ ಇದೆ ಇಲ್ಲಿ ಬ್ರಷಸ್ ಇದೆ ಓಕೆ ಒಂದು ಹಂಗೆ ಒಂದು ಲಿತಂಕ ಒಂದು ಲುಕ್ ನೋಡ್ಕೊಂಬರೋಣ ನೋಡಿದ್ರಲ್ಲ ಎಷ್ಟಕ್ಕೊಂದು ಪ್ರಾಡಕ್ಟ್ಸು ಈಗ ಹಂಗೆ ಒಂದು ಲುಕ್ ನೋಡ್ಕೊಂಬರೋಣ ಬನ್ನಿ ನೋಡಿ ನಮ್ಮ ಬ್ಯಾಕ್ ಸೈಡೆಲ್ಲ ಏನು ಕಾಣಿಸ್ತಾ ಇದೆ ಕಾಪರ್ ಬಾಟಮ್ದು ಮತ್ತು ಚಿಮ್ನಿ ಗ್ಯಾಸ್ ಸ್ಟೌವ್ಸ್ ಐರನ್ ಬಾಕ್ಸ್ ಗ್ರೈಂಡರ್ ಎಲ್ಲ ಇದೆ ನೀವು ಒಂದ್ಸತಿ ವಿಸಿಟ್ ಮಾಡಿ ಇಲ್ಲಿ ಚಾಮರಾಜಪೇಟೆ ಇನ್ಫಿನಿಯಾ ಹೋಮ್ ಆ್ಯಂಡ್ ಕಿಚನ್ ಅಪ್ಲೈನ್ಸಸ್ ಶಾಪಿಗೆ ಒಂದ್ಸತಿ ಬನ್ನಿ ನೀವು ಒಂದ್ಸತಿ ವಿಸಿಟ್ ಮಾಡಿ ಇಲ್ಲಿ ನೋಡಿ ಓಕೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಹ್ಯಾಪಿ ದೀಪಾವಳಿ